ಹಲವು ವರ್ಷಗಳಿಂದ ಉಡುಪಿಯ ಗ್ರಾಮೀಣ ಪ್ರದೇಶದ ಕೃಷಿಕರ ಹಾಗೂ ಜನರ ಜೀವನಾಡಿಯಾಗಿದ್ದ ಇಂದ್ರಾಣಿ ಹೊಳೆ ಕಸ ಕಡ್ಡಿ ತ್ಯಾಜ್ಯಗಳಿಂದ ತುಂಬಿದ್ದು ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡುವ ಹೊಳೆಯಾಗಿ ಪರಿಣಮಿಸಿದೆ ಈ ಹೊಳೆಯ ಮಲಿನತೆಯ ಬಗ್ಗೆ ಒಂದು ವರದಿ ಇಲ್ಲಿದೆ ಉಡುಪಿ ಗ್ರಾಮೀಣ ಭಾಗದ ಜನರ ಹಾಗೂ ರೈತರ ಜೀವನಾಡಿಯಾಗಿದ್ದ ಇಂದ್ರಾಣಿ ಹೊಳೆ ಕಸ ಕಡ್ಡಿಗಳಿಂದ ಮಲಿನಗೊಂಡಿದೆ ಇಂದ್ರಾಣಿ ಕಡೆಯಿಂದ ಹರಿದು ಬರುವ ಈ ಹೊಳೆ ಉಡುಪಿ ಗ್ರಾಮೀಣ ಪ್ರದೇಶಗಳಲ್ಲಿ ಹರಿಯುತ್ತಿತ್ತು ಈ ಹೊಳೆಯನ್ನು ನಂಬಿಕೊಂಡಿರುವ ಒಂದು ಸಾವಿರಕ್ಕೂ ಅಧಿಕ ಕೃಷಿ ಕುಟುಂಬಗಳು ಕಳೆದ 33 ವರ್ಷಗಳಿಂದ ಕಂಗಾಲಾಗಿವೆ ಇತ್ತೀಚಿನ ದಿನಗಳಲ್ಲಿ ಹೊಳೆಯ ಮಲಿನತೆ ದಿನೇ ದಿನೇ ಉಲ್ಬಣಗೊಳ್ಳುತ್ತಿದ್ದು ಹೊಳೆ ತಡದಲ್ಲಿ ವಾಸಿಸುವ ನಿವಾಸಿಗಳು ಹೊಳೆಯ ಮಲಿನತೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡುತ್ತೆ ಎಂಬ ಭೀತಿಯಲ್ಲಿದ್ದಾರೆ ಸುಮಾರು 25 ವರ್ಷ 25-30 ವರ್ಷ ಇತ್ತೀಚೆಗೆ ಈ ನೀರು ಸಂಪೂರ್ಣ ಹಾಳಾಗಿದೆ ಒಂದು ಕಾಲದಲ್ಲಿ ಬಹಳಷ್ಟು ಶುದ್ಧವಾಗಿದ್ದ ನೀರು ಕುಡಿಯಲು ಕೂಡ ಯೋಗ್ಯವಾಗಿತ್ತು ಈ ನೀರು ಬಾವಿಯ ನೀರು ಸಂಪೂರ್ಣ ಕಲುಷಿತವಾಗಿದೆ ಇಲ್ಲಿನ ಜನರಿಗೆ ಕುಡಿಯುವ ನೀರಿನ ಬಹಳಷ್ಟು ಅಭಾವ ಇದೆ ಅನಿವಾರ್ಯವಾಗಿ ಇದೇ ನೀರನ್ನ ಬಳಸಬೇಕಾದ ಬಹಳಷ್ಟು ಒಂದು ವಿಷಾದನೀಯ ಪರಿಸ್ಥಿತಿ ಅಂತ ಹೇಳಬಹುದು ಹೊಳೆಗೆ ಜನರು ತ್ಯಾಜ್ಯ ವಸ್ತುಗಳನ್ನು ಎಸೆಯುವ ಪರಿಪಾಠವನ್ನು ಬಿಡಬೇಕು ಹೊಳೆಯನ್ನು ತ್ಯಾಜ್ಯ ಮುಕ್ತ ಮಾಡಲು ಜನರು ಸಹಕರಿಸಬೇಕು ಜಿಲ್ಲಾಧಿಕಾರಿಗಳಿಗೆ ಹೊಳೆಯ ಮಲಿನತೆ ಸಮಸ್ಯೆಯನ್ನು ಬಗೆಹರಿಸಲು 20 ದಿನಗಳ ಗಡುವು ನೀಡಲಾಗಿದೆ ಈವರೆಗೆ ಹೊಳೆ ವಿಚಾರದಲ್ಲಿ ಸಿಕ್ಕ ಭರವಸೆ ಕೇವಲ ಭರವಸೆಯಾಗಿಯೇ ಉಳಿದಿದೆ ಜಿಲ್ಲಾಡಳಿತಕ್ಕೆ ನೀಡಿರುವ ಅವಧಿ ಮುಗಿದ ಬಳಿಕವೂ ಹೊಳೆಯ ಸಮಸ್ಯೆ ಇದೇ ರೀತಿ ಮುಂದುವರೆದಲ್ಲಿ ಉಗ್ರ ಪ್ರತಿಭಟನೆ ಮಾಡುವುದಲ್ಲದೆ ಕಾನೂನಿನ ಮೊರೆ ಕೂಡ ಹೋಗುತ್ತೇವೆ ಎಂದು ಇಂದ್ರಾಣಿ ಹೊಳೆ ತ್ಯಾಜ್ಯ ಮುಕ್ತಿ ಆಂದೋಲನ ಸಮಿತಿಯ ಮುಖಂಡರು ಹೇಳ್ತಾ ಇದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಇಂದ್ರಾಣಿ ಹೊಳೆ ಬಗ್ಗೆ ಕಾಳಜಿ ವಹಿಸಿ ತ್ಯಾಜ್ಯ ಮುಕ್ತ ಇಂದ್ರಾಣಿ ಹೊಳೆಯಾಗಿ ಮಾಡಲು ಮುಂದಾಗುತ್ತೋ ಎಂಬುದು ಕಾತು ನೋಡಬೇಕಾಗಿದೆ ಮಂಜುನಾಥ್ ಜೊತೆ ವೀರೇಶ್ ಪ್ರೈಮ್ ಟಿವಿ ನ್ಯೂಸ್ ಉಡುಪಿ